ಇದೇ ಸಂಬಂಧಪಟ್ಟಂತೆ ಅನಭಾಗ್ಯ ಯೋಜನೆಯಡಿ ಒಂದು ಕಡೆ ಸಚಿವ ಕೆ ಎಚ್ ಪುಣ್ಯಪ್ಪ ಹೇಳ್ತಾರೆ ನಾಳೆಯಿಂದ ಎಲ್ಲರಿಗೂ ಕೂಡ ನಾವು ಅಕೌಂಟ್ಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಆದರೆ ಇನ್ನೊಂದು ರೀತಿಯ ಗೊಂದಲ ಶುರುವಾಗ್ತಾ ಇದೆ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಜ್ಞಾನೇಂದ್ರ ಅವರು ಹೇಳ್ತಾ ಇದ್ದಾರೆ ನಾಳೆಯಿಂದಲೇ ಎಲ್ಲರ ಅಕೌಂಟ್ಗಳಿಗೆ ಹಣವನ್ನು ಜಾವ ಜಮಾವಣೆ ಮಾಡೋದಕ್ಕೆ ಕಷ್ಟ ಸಾಧ್ಯ ಎಲ್ಲರಿಗೂ ಕೂಡ ನಾಳೆ ಒಂದೇ ದಿನಕ್ಕೆ ಸಾಧ್ಯ ಆಗೋದಿಲ್ಲ ಐದು ಕೆಜಿ ಅಕ್ಕಿ ಬದಲಿಗೆ ಫಲಾನುಭವಿಗಳಿಗೇನು ನಾವು ಕೊಡೋಕೆ ಉದ್ದೇಶ ಮಾಡಿದ್ದೀವಿ ಹಣವನ್ನು ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಅದನ್ನು ಕೊಡೋದಕ್ಕೆ ಇನ್ನೊಂದು ಹತ್ತರಿಂದ ಹದಿನೈದು ದಿನ ಕಾಲ ಟೈಮ್ ಬೇಕಾಗಬಹುದು ಅಂತ ಎಮ್ ಡಿ ವ್ಯವಸ್ಥಾಪಕ ನಿರ್ದೇಶಕ ಜ್ಞಾನೇಂದ್ರ ಅವರು ಹೇಳ್ತಾ ಇದ್ದಾರೆ ಸೊ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಐದು ಕೆ ಜಿ ಅಕ್ಕಿ ಬದಲಿಗೆ ಹಣ ಪಬ್ಲಿಕ್ ಜಮಾವಣೆ ಮಾಡೋ ಕುರಿತು ಮಾತನಾಡಿರೋಂಥ ಅಂದರೆ ಹಣವನ್ನು ಜನರಿಗೆ ಖಾತೆಗಳಿಗೆ ಕೊಡುವಂಥ ವಿಚಾರವಾಗಿ ಮಾತಾಡಿರ್ತಕ್ಕಂಥ ಜ್ಞಾನೇಂದ್ರ ಅವರು ಅನ್ನಭಾಗ್ಯದ ದುಡ್ಡು ಜಮೆ ಆಗೋದು ಹೇಗೆ ಖಾತೆಗೆ ಹಣ ಜಮೆ ಆಗಬೇಕಾದ್ರೆ ಜನ ಏನು ಮಾಡಬೇಕು ಅನ್ನೋ ಒಂದು ವಿವರವನ್ನು ಅವರು ಕೊಟ್ಟಿದ್ದಾರೆ ಸೊ ಅವ್ರ ಪ್ರಕಾರ ಈಗಾಗಲೇ ಏನು ಬಿ ಪಿ ಎಲ್ ಕಾರ್ಡ್ ಹೋಲ್ದಾರರಿಗೆ ಬಹುತೇಕರಿಗೆ ಖಾತೆ ಇದೆ ಅದು ಆಧಾರ್ಗೆ ಲಿಂಕ್ ಆಗಿರೋದ್ರಿಂದ ಅವರಿಗೆ ಹಣವನ್ನು ನಾವು ತಲುಪಿಸ್ಬಹುದು ಆದರೆ ಕೆಲವೊಂದಿಷ್ಟು ಸಮಸ್ಯೆ ಇದೆ ಅದೇನಪ್ಪ ಅಂದರೆ ಮೊದಲಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಮಗ್ರವಾಗಿ ದಾಖಲೆಗಳನ್ನು ಸಂಗ್ರಹಿಸಬೇಕಾಗಿದೆ ಈಗಾಗಲೇ ಆ ಕೆಲಸ ನಾ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಒಟ್ಟು ಒಂದು ಪಾಯಿಂಟ್ ಏಳು ಎಂಟು ಕೋಟಿ ರೇಷನ್ ಕಾರ್ಡ್ಗಳಿದ್ದಾವೆ ಒಟ್ಟು ರೇಷನ್ಸ್ ಕಾರ್ಡ್ದು ಎ ಪಿ ಎಲ್ಲು ಬಿ ಪಿ ಎಲ್ಲು ಅಂತ್ಯೋದಯ ಎಲ್ಲ ಸೇರಿ ಕರ್ನಾಟಕದಲ್ಲಿ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ಕಾರ್ಡ್ಗಳಿದ್ದಾವೆ ರೇಷನ್ ಕಾರ್ಡ್ಗಳು ಇದರಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ದಾರರು ಈ ಪೈಕಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕಾರ್ಡ್ಗಳಿಗೆ ಕನಿಷ್ಠ ಕುಟುಂಬದ ಒಬ್ಬರಾದರೂ ಬ್ಯಾಂಕ್ ಖಾತೆ ಹೊಂದಿದ್ದಾರೆ ಅಂದರೆ ಒಂದು ಕೋಟಿ ಇಪ್ಪತ್ತೆರಡು ಕಾರ್ಡ್ ಇದ್ದಾರೆ ಕುಟುಂಬಗಳಿದ್ದಾವೆ ಅದರಲ್ಲಿ ತೊಂದರೆ ಇಲ್ಲ ಇನ್ನುಳಿದ ಆರು ಲಕ್ಷ ಕಾರ್ಡ್ಗಳಿಗೆ ಸಮಸ್ಯೆ ಆಗಿದೆ ಆರು ಲಕ್ಷ ಕಾರ್ಡ್ಗಳಿಗೆ ಮಾತ್ರ ಬ್ಯಾಂಕ್ ಅಕೌಂಟ್ನ ಖಾತೆಯನ್ನು ಲಿಂಕ್ ಆಗಿಲ್ಲ ಸೊ ಆಧಾರ್ ಲಿಂಕ್ ಆಗಿಲ್ಲ ಆಧಾರ್ ಲಿಂಕ್ ಆಗದಿದ್ದರೆ ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿರಲ್ಲ ಸೊ ಈ ರೀತಿಯ ಸಮಸ್ಯೆಗಳು ಕಂಡು ಬಂದಿದ್ದಾವೆ ಹೀಗಾಗಿ ನಾಳೆಯಿಂದಲೇ ಎಲ್ಲರ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡೋದು ಕಷ್ಟ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಬ್ಯಾಂಕ್ಗಳಿಗೆ ಏನು ಖಾತೆಗಳೇ ಈ ಬಿ ಪಿ ಎಲ್ ಕಾರ್ಡ್ ಇದ್ದಾವೆ ಅವರ ಒಂದು ಬ್ಯಾಂಕ್ ಖಾತೆ ಮಾಹಿತಿ ಇದೆ ಅದಕ್ಕೆ ಲಿಂಕ್ ಆಗಿದೆ ಅವ್ರಿಗೆ ನಾವು ಹಣವನ್ನು ಜಮಾವಣೆ ಮಾಡಬಹುದು ಇನ್ನು ಉಳಿದ ಆರು ಲಕ್ಷ ಖಾತೆಗಳಿಗೆ ಕಷ್ಟ ಆಗ್ತಾ ಇದೆ ಇದೀಗ ಹೋಬಳಿ ಮಠದಲ್ಲಿ ಹಾಗೂ ಪೋಸ್ಟ್ ಆಫೀಸ್ನಲ್ಲೂ ಕೂಡ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಫಲಾನುಭವಿಗಳು ನೀವು ಇನ್ನೂ ನಿಮ್ಮ ಕಾರ್ಡ್ ಇದ್ದು ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ದು ಆ ಒಂದು ಕಾರ್ಡ್ಗೆ ಆಧಾರ್ ಲಿಂಕ್ ಆಗಿಲ್ಲ ಬ್ಯಾಂಕ್ ಖಾತೆ ಲಿಂಕ್ ಆಗಿಲ್ಲ ಅಂದರೆ ಬೇಗನೆ ಹೋಗಿ ಖಾತೆಯನ್ನು ಮಾಡಿಸ್ಕೊಬಹುದು ಖಾತೆ ಹೊಂದಿರೋರು ಶೀಘ್ರವೇ ಆ್ಯಕ್ಟಿವೇಟ್ ಮಾಡಿಸ್ಕೊಂಡ್ರೆ ಮುಂದಿನ ತಿಂಗಳಿಂದಲೇ ಹಣವನ್ನು ಜಮಾವಣೆ ಮಾಡ್ತೀವಿ ನಾಳೆ ಯೋಜನೆ ಜಾರಿಯಾದರೆ ಸಾಂಕೇತಿಕವಾಗಿ ಖಾತೆಗಳಿಗೆ ಹಣ ಕೂಡ ಹಾಕಬಹುದು ಅಂತ ಜ್ಞಾನೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕಾರ್ಡ್ ಇರತಕ್ಕಂಥ ಕಾರ್ಡ್ ಖಾತೆದಾರರ ವಿವರ ಇದೆ ಇನ್ನು ಆರು ಲಕ್ಷ ಖಾತೆಗಳು ಅಂದರೆ ಖಾತೆಗಳನ್ನು ಹೊಂದಿಲ್ಲ ಕಾರ್ಡ್ ಇದ್ದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದೆ ಆರು ಲಕ್ಷದರ ಒಂದು ಕುಟುಂಬಗಳಿಗೆ ಅವರ ಹತ್ರ ಕಾರ್ಡ್ ಇಲ್ಲ ಸೊ ಬೇಗ ನೀವು ಯಾರೆಲ್ಲ ಮಾಡಿಸಿಲ್ವ ಅಂದರೆ ಈ ಆಧಾರ್ ಲಿಂಕ್ ಯಾರು ಮಾಡಿಸಿಲ್ವೋ ಅವರೆಲ್ಲರೂ ಕೂಡ ಲಿಂಕ್ ಮಾಡಿಸ್ಕೊಳ್ಳಿ ಖಾತೆಯನ್ನು ಓಪನ್ ಮಾಡಿ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದರೆ ಸೊ ಕೇಳಿಸ್ಕೊಂಡಿದ್ದೀರಾ ಬಹುಶಃ ಹತ್ರ ಈಗ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಂದಿ ಅಕೌಂಟನ್ನು ಲಿಂಕ್ ಮಾಡ್ಸಿದ್ದಾರೆ ಬಟ್ ಇನ್ನು ಆರು ಲಕ್ಷ ಮಾಡಿಸಿಲ್ಲ ಇವತ್ತೇ ಅಂದರೆ ಈಗ ನಾಳೆಯಿಂದ ಜಾರಿ ಇದೆ ಸೊ ಶನಿವಾರ ಹೋಗಿ ನಿಮ್ಮ ಖಾತೆ ನಿಮ್ಮ ಬಿ ಪಿ ಎಲ್ ಕಾರ್ಡನ್ನು ಅಕೌಂಟಿಗೆ ಲಿಂಕ್ ಮಾಡಿಸಿ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ನಿಮಗೆ ಅನ್ನಭಾಗ್ಯದ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ನಿಮ್ಮ ಖಾತೆಗೆ ನೇರವಾಗಿ ಜಮಾವಣೆ ಆಗುತ್ತೆ ಸೊ ಮಿಸ್ ಮಾಡಬೇಡಿ ಬೇಗ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಈಗ ಎಲ್ಲರೂ ಇಲಾಖೆಯವರು ಹೇಳ್ತಾ ಇದ್ದಾರೆ